ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾಲ್ಕು ಬಗೆ ಉಂಡೆಗಳನ್ನ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬಾಯಲ್ಲಿಟ್ರೆ ಕರಗುವಂತ ಒಂದು ಗೋಧಿ ಉಂಡೆ. ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು: 1 ಕಪ್ನಷ್ಟು ಗೋಧಿ ಹಿಟ್ಟು, ಅದಕ್ಕೆ 3/4 ಕಪ್ನಷ್ಟು ಸಕ್ಕರೆ ಬೇಕು. ಈ ಸಕ್ಕರೆ ಜೊತೆಗೆ ಒಂದು 5-6 ಏಲಕ್ಕಿನೂ ಸೇರಿಸ್ಬಿಟ್ಟು ಪುಡಿ ಮಾಡಿಟ್ಕೊಂಡಿರಿ. 1/4 ಕಪ್ನಷ್ಟು ಒಣ ಕೊಬ್ಬರಿ ತುರಿ, 3 ಟೇಬಲ್ಸ್ಪೂನಷ್ಟು ದ್ರಾಕ್ಷಿ, 3 ಟೇಬಲ್ಸ್ಪೂನಷ್ಟು ಗೋಡಂಬಿ ಚೂರುಗಳು, ಸುಮಾರಾಗಿ 6-7 ಟೇಬಲ್ಸ್ಪೂನಷ್ಟು ತುಪ್ಪ. ಮೊದಲಿಗೆ 1 ಟೇಬಲ್ಸ್ಪೂನಷ್ಟು ತುಪ್ಪನ ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಬಿಸಿಗಿಟ್ಬಿಟ್ಟು ಗೋಡಂಬಿನ ಹುರ್ಕೋಬೇಕು. ಗೋಡಂಬಿನ ಗೋಲ್ಡನ್ ಬ್ರೌನ್ ಬರುವಷ್ಟು ಹುರ್ಕೊಳ್ಳಿ. ಇದ್ರ ಜೊತೆಗೆ ನೀವು ಬೇಕಾದ್ರೆ ಬಾದಾಮಿ ಚೂರುಗಳನ್ನು ಮಾಡಿ ಕೂಡ ಹಾಕ್ಕೋಬೋದು. ಈಗ ಗೋಡಂಬಿ ಆಗಿದೆ, ಇದನ್ನು ಒಂದು ಬೌಲಿಗೆ ತೆಕ್ಕೊಂಡ್ಬಿಟ್ಟು ಮತ್ತೆ ಅದೇ ಪಾತ್ರೆನ ವಾಪಸ್ಸಿಟ್ಟು ಒಂದು ಸ್ವಲ್ಪ ತುಪ್ಪ ಹಾಕಿ ದ್ರಾಕ್ಷಿನ ಅದೆಲ್ಲ ಊದ್ಕೊಳ್ಳುವಷ್ಟು, ಅಂದರೆ ದಪ್ಪ ಆಗುವಷ್ಟು ಹುರಿಬೇಕು. ಈಗ ದ್ರಾಕ್ಷಿಯೆಲ್ಲ ಊದ್ಕೊಂಡಿದೆ, ಈ ದ್ರಾಕ್ಷಿನ ತೆಗೆದು ಆ ಗೋಡಂಬಿ ಜೊತೆಗೆ ಹಾಕಿ ಕೊಬ್ಬರಿನ ಹಾಗೆ ಸುಮ್ಮನೆ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಅದಕ್ಕೇನು ತುಪ್ಪ ಹಾಕಬೇಕಾಗಿಲ್ಲ, ಸ್ವಲ್ಪ ಬೆಚ್ಚಿಗಾದರೆ ಸಾಕು. ಇದು ಬೆಚ್ಚಿಗಾದ್ಮೇಲೆ ಇದನ್ನು ಕೂಡ ದ್ರಾಕ್ಷಿ ಗೋಡಂಬಿ ಇದ್ರ ಜೊತೆಗೆ ತೆಕ್ಕೊಳ್ಳಿ. ಈಗ ಮತ್ತೆ ಅದೇ ಪ್ಯಾನನ್ನು ವಾಪಸ್ ಇಟ್ಬಿಟ್ಟು ಒಂದು 2 ಟೇಬಲ್ಸ್ಪೂನಷ್ಟು ತುಪ್ಪನ ಮತ್ತೆ ಬಿಸಿ ಮಾಡಬೇಕು. ಅದಕ್ಕೆ ಈ ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಒಂದು 4-5 ನಿಮಿಷ ಲೋ ಉರಿನಲ್ಲಿ ಹುರಿಬೇಕು. ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಹೊಂಬಣ್ಣಕ್ಕೆ ಬರುತ್ತೆ ಈ ಥರ, ಅಲ್ಲಿ ತನಕ ಹುರಿಬೇಕು. ಈಗ 4-5 ನಿಮಿಷದಿಂದ ಹುರಿದಿದ್ದೀನಿ. ಇದು ನೋಡಿ ಕಲರ್ ಚೇಂಜ್ ಆಗಿದೆ, ಗೋಲ್ಡನ್ ಬ್ರೌನ್ ಆಗಿದೆ. ಈಗ ಸ್ಟೌವ್ ಆಫ್ ಮಾಡಿಬಿಟ್ಟು ಇದನ್ನು ನಾವು ಮತ್ತೆ ದ್ರಾಕ್ಷಿ ಗೋಡಂಬಿ ಮತ್ತು ಕೊಬ್ಬರಿ ಎಲ್ಲ ಇಟ್ಕೊಂಡಿದ್ದೀವಲ್ಲ ಆ ಪಾತ್ರೆಗೆ ಹಾಕ್ಕೊಳ್ಳಿ. ಈಗ ಇದಕ್ಕೆ ಮತ್ತೊಂದು ಚಮಚ ತುಪ್ಪ ಹಾಕ್ಬಿಟ್ಟು ಸಕ್ಕರೆನೂ ಪುಡಿ ಮಾಡಿಟ್ಕೊಂಡಿರ್ತೀವಲ್ಲ ಆ ಸಕ್ಕರೆನೂ ಹಾಕಿ, ಬಿಸಿ ಅಂದರೆ ಬಿಸಿ ಇರುತ್ತೆ ಹಿಟ್ಟನ್ನು ಇವಾಗ ತಾನೇ ಹುರ್ಕೊಂಡಿದ್ದೀವಲ್ಲ, ಅಂದರೆ ಒಂದು ಸ್ಪೂನಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಅಷ್ಟು ಮಿಕ್ಸ್ ಮಾಡ್ಕೊಂಡಾದಮೇಲೆ ಪೂರ್ತಿ ತುಪ್ಪನೂ ಹಾಕ್ಬಿಟ್ಟು ಚೆನ್ನಾಗಿ ಕೈನಲ್ಲಿ ಒಂದು ಸಲ ಈ ಥರ ಕಲಸಿ 2-3 ಟೇಬಲ್ಸ್ಪೂನಷ್ಟು ಮಿಕ್ಸ್ನ ತಗೊಂಡು ಚೆನ್ನಾಗಿ ಉಂಡೆ ಥರ ಮಾಡಬೇಕು. ಇನ್ ಕೇಸ್ ಉಂಡೆ ಬರಲಿಲ್ಲ ಅಂದರೆ 1 ಟೇಬಲ್ಸ್ಪೂನ್ ತುಪ್ಪನ ಹಾಕ್ಕೊಂಡು ನೀವು ಆ ಹದ ಮಾಡಿಕೊಂಡು ಉಂಡೆ ಮಾಡ್ಕೋಬೋದು. ಇದರಲ್ಲಿ ಸುಮಾರು ಒಂದು 18-20 ಉಂಡೆ ಆಗುತ್ತೆ. ಎರಡನೇದು ಹೆಸರು ಬೇಳೆ ಉಪಯೋಗಿಸಿ ಮಾಡುವಂಥ ಹೆಸರು ಬೇಳೆ ಉಂಡೆ. ಬೇಕಾಗುವ ಪದಾರ್ಥಗಳು: 1 ಕಪ್ಪು ಹೆಸರು ಬೇಳೆ, 1 ಕಪ್ಪು ಸಕ್ಕರೆ, ಏಲಕ್ಕಿ 4, 3/4 ಕಪ್ಪು ಕೊಬ್ಬರಿ ತುರಿ, ಬಾದಾಮು 10 ಬಾದಾಮ್ ತಗೊಂಡು ನಾನು ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ, ಗೋಡಂಬಿ 12 ಸಣ್ಣದಾಗಿ ಪೀಸ್ ಮಾಡಿದ್ದು, ದ್ರಾಕ್ಷಿ 15, ತುಪ್ಪ 1/2 ಕಪ್ಪು, ಹತ್ರ 8 ಟೇಬಲ್ಸ್ಪೂನ್ ಇದೆ. ಬಾಣಲೆಗೆ ಹೆಸರು ಬೇಳೆನ ಹಾಕಿ ಅದನ್ನ ಬಿಸಿಗಿಡಿ. ನೀವು ಆದಷ್ಟು ಸಿಮ್ನಲ್ಲೇ ಹೆಸರು ಬೇಳೆನ ಹುರಿದ್ರೆ ಒಳ್ಳೆಯದು, ಇಲ್ಲಾಂದರೆ ಮೀಡಿಯಮ್ ಲೋ ಉರಿ ಮಾಡಿಕೊಂಡು ಹೆಸರು ಬೇಳೆನ ಹುರ್ಕೊಳ್ಳಿ. ಇದನ್ನು ನೀವು ಹೀಗೆ ಕೈಯಾಡ್ತಾನೆ ಇರಬೇಕು, ಇಲ್ಲದಿದ್ರೆ ಹೆಸರು ಬೇಳೆ ಕೆಳಗಡೆದೆಲ್ಲ ಕಪ್ಪಾಗ್ಬಿಡತ್ತೆ. ಈಗ ನೋಡಿ ಹೆಸರು ಬೇಳೆ ಹೊಂಬಣ್ಣಕ್ಕೆ ತಿರುಗಿದೆ, ಹಾಗೆ ಹೆಸರು ಬೇಳೆ ಘಮ್ ಅಂತ ಪರಿಮಳ ಕೂಡ ಬರ್ತಾ ಇದೆ. ಈಗ ಸ್ಟೌ ಆಫ್ ಮಾಡೋಣ. ಈ ಹೆಸರು ಬೇಳೆ ಸ್ವಲ್ಪ ಬೆಚ್ಚಗಿದ್ದಂತೆ ನೀವು ಇದನ್ನ ಮಿಕ್ಸಿಗೆ ಹಾಕಿದ್ರೆ ಸಣ್ಣಕ್ಕೆ ಪುಡಿ ಮಾಡ್ಕೋಬಹುದು. ಮಿಕ್ಸಿಗೆ ಹಾಕಿ ಪುಡಿ ಮಾಡಿದ್ಮೇಲೆ ನೀವು ಇದನ್ನ ಜೇಡಿ ಹಿಡ್ಕೋಬೇಕು, ಯಾಕಂದ್ರೆ ಸಣ್ಣದಾಗಿರೋ ಹಿಟ್ಟನ್ನ ಮಾತ್ರ ತಗೋಬೇಕು. ಸಕ್ಕರೆ ಮತ್ತೆ ಏಲಕ್ಕಿನ ಮಿಕ್ಸರ್ ಜಾರಿಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ. ಒಂದು ಬಾಣಲೆಗೆ 1 ಟೇಬಲ್ಸ್ಪೂನ್ನಷ್ಟು ತುಪ್ಪ ಹಾಕಿ ಬಿಸಿಗಿಡಿ. ತುಪ್ಪ ಬಿಸಿಯಾದ್ಮೇಲೆ ಹೆಚ್ಕೊಂಡಿದ್ದ ಬಾದಾಮಿ ಹಾಕಿ ಒಂದು 30 ಸೆಕೆಂಡ್ಸ್ ಆದಮೇಲೆ ಗೋಡಂಬಿ ಹಾಕಿ, ಗೋಡಂಬಿ ಹೊಂಬಣ್ಣಕ್ಕೆ ಬಂದಮೇಲೆ ದ್ರಾಕ್ಷಿ ಹಾಕಿ ದ್ರಾಕ್ಷಿ ದಪ್ಪ ಆಗುವವರೆಗೆ ಫ್ರೈ ಮಾಡಿ. ದ್ರಾಕ್ಷಿ ನೋಡಿ ಈಗ ದಪ್ಪಗಾಗಿದೆ, ಇದನ್ನು ಈಗ ಒಂದು ಬೌಲ್ಗೆ ತೆಕ್ಕೊಳ್ಳೋಣ. ಅದೇ ಬಾಣಲೆಗೆ ಕೊಬ್ಬರಿ ತುರಿನ ಹಾಕಿಬಿಟ್ಟು ಹೊಂಬಣ್ಣ ಬರುವವರೆಗೆ ಫ್ರೈ ಮಾಡೋಣ. ಈಗ ನೋಡಿ ಕೊಬ್ಬರಿ ಹೊಂಬಣ್ಣಕ್ಕೆ ಬಂದು ಗರಿ ಗರಿ ಆಗಿದೆ, ಈಗ ಸ್ಟೌ ಆಫ್ ಮಾಡೋಣ. ಈ ಕೊಬ್ಬರಿ ಬೆಚ್ಚಗಾದ್ಮೇಲೆ ಇದಕ್ಕೆ ಹೆಸರು ಹಿಟ್ಟನ್ನು ಮಾಡಿಟ್ಕೊಂಡಿರ್ತಿರಲ್ಲ ಅದನ್ನ ಹಾಕಿ, ಮಿಕ್ಸಿ ಜಾರ್ನಲ್ಲಿ ಸಕ್ಕರೆ ಪುಡಿ ಮಾಡಿಟ್ಟುಕೊಂಡಿರ್ತಿರಲ್ಲ ಅದನ್ನು ಹಾಕಿ, ಗೋಡಂಬಿ ದ್ರಾಕ್ಷಿ ಹಾಕೋಣ, ತುಪ್ಪ ಹಾಕೋಣ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೈನಲ್ಲೇ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೀವು ಉಂಡೆ ಮಾಡ್ಕೋಬೋದು. ಹೀಗೆ ಗಟ್ಟಿಯಾಗಿ ಪ್ರೆಸ್ ಮಾಡಿಬಿಟ್ಟು ಉಂಡೆ ಮಾಡಿ. ಹೀಗೆ ಎಲ್ಲ ಉಂಡೆಗಳನ್ನು ಮಾಡಿ ತೆಗೆದಿಟ್ಕೊಳ್ಳಿ. ಮೂರನೇದು ರುಚಿಯಾದ ಕಲ್ತಂಬಿಟ್ಟುಂಡೆ.
ಒಂದ್ ಕಪ್ ಹುರ್ಗಡ್ಲೆ ಜೊತೆಗೆ ಒಂದ್ 4 ಏಲಕ್ಕಿನೂ ಹಾಕ್ಬಿಟ್ಟು ಸಣ್ಣದಾಗಿ ಪುಡಿ ಮಾಡಿಟ್ಕೊಳ್ಳಿ. ಎಕ್ಸ್ಟ್ರಾ ಒಂದ್ 2-3 ಟೇಬಲ್ ಸ್ಪೂನ್ ಹುರ್ಗಡ್ಲೆನ ಈ ತರ ಪುಡಿ ಮಾಡಿಟ್ಕೊಳ್ಳಿ ಒಂದ್ ತಟ್ಟೆನಲ್ಲಿ. ನಾವು ಕಲ್ಲುಂಡೆ ಮಾಡಿದ್ಮೇಲೆ ಇದರಲ್ಲಿ ಒಂದ್ಸಲ ಹೊರಳಿಸ್ಬಿಟ್ಟು ಇಟ್ಕೋಬೇಕು 2 ಟೇಬಲ್ ಸ್ಪೂನ್ ಅಷ್ಟು ಹುರ್ಗಡ್ಲೆ, ಸುಮಾರು 3-4 ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ. ನೀವು ಈ ತರ ತುರಿಬೇಕಾದ್ರೂ ಹಾಕೊಳ್ಳಿ, ಇಲ್ಲಾಂದ್ರೆ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಈ ಕೊಬ್ಬರಿ ಚೂರುಗಳನ್ನಾದರೂ ಹಾಕಿ, ಇಲ್ಲ ಎರಡನ್ನು ಮಿಕ್ಸ್ ಮಾಡಿ ಹಾಕಿದ್ರು ಚೆನ್ನಾಗಿರುತ್ತೆ. 2-3 ಟೇಬಲ್ ಸ್ಪೂನಷ್ಟು ಈ ಕಡಲೆಕಾಯಿ, ಅದನ್ನು ಸಣ್ಣೂರಿನಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಸಿಪ್ಪೆ ತೆಗೆದು ಈ ಥರ ಮಾಡಿಟ್ಕೊಳ್ಳಿ. 3/4 ಕಪ್ನಷ್ಟು ಬೆಲ್ಲ, ಪಾಕ ಮಾಡ್ಕೊಳ್ಳೋಕ್ಕೆ 6 ಟೇಬಲ್ ಸ್ಪೂನಷ್ಟು ನೀರು. ಪಾಕ ಮಾಡೋಕ್ಕೆ ಮುಂಚೆ ಹುರ್ಗಡ್ಲೆ ಹಿಟ್ಟಿಗೆ ಕಡಲೆಕಾಯಿ, ಕೊಬ್ಬರಿ, ಕೊಬ್ಬರಿ ತುರಿ, ಹುರ್ಗಡ್ಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡಿ. ಮೊದಲು ಬೆಲ್ಲ ಮತ್ತು ನೀರನ್ನು ಒಂದು ಪಾತ್ರೆಗೆ ಹಾಕಿ ಕರಗಕ್ಕಿಡಿ. ಬೆಲ್ಲ ಪೂರ್ತಿ ಕರಗಿದೆ, ಹೀಟ್ ಆಫ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ಸೋಸ್ಕೊಳ್ಳಿ. ಸೋಸಿದ ಬೆಲ್ಲನ ಮತ್ತೆ ಮೀಡಿಯಂ ಉರಿನಲ್ಲಿ ಬಿಸಿಗಿಡಿ. ತುಂಬ ಮಾಡುವಾಗ ಮೊದಲು ಬೆಲ್ಲ ಕರಗಿಸಿಟ್ಕೊಂಡ್ಬಿಡಿ, ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀವು ಪಾಕ ಮಾಡಿಕೊಂಡು ಉಂಡೆ ಮಾಡ್ಕೊಳ್ತಾ ಬರಬೇಕು. ಸುಮಾರಾಗಿ ಇದೊಂದು 7 ನಿಮಿಷದಿಂದ ಕುದೀತಾ ಇದೆ ಮೀಡಿಯಂ ಉರಿನಲ್ಲಿ. ಕಲ್ಲುಂಡೆ ಕಲ್ಲು ಥರನೇ ಬರಬೇಕಂದ್ರೆ ಒಂದು ಸ್ವಲ್ಪ ಪಾಕ ಗಟ್ಟಿ ಇರಲಿ, ಇಲ್ಲಾಂತಂದರೆ ಸ್ವಲ್ಪ ಮೃದುವಾಗಿ ಬರಬೇಕಂದ್ರೆ ನೀವು ಒಂಚೂರು ಪಾಕ ಬೇಗ ತೆಕ್ಕೋಬೇಕು. ಬೇಗ ತೆಕ್ಕೋಬೇಕಂದ್ರೆ ನೋಡಿ, ಈ ಹದದಲ್ಲಿ ಈಗ ಸ್ವಲ್ಪ ಸ್ಪೂನಲ್ಲಿ ತೊಗೊಂಡು ನೀವು ಕೈನಲ್ಲಿ ಹಿಂಗೆ ಮಾಡಿದ್ರೆ ಇಷ್ಟು ನೋಡಿ, ಸಣ್ಣದಾಗಿ ಈ ಥರ ಒಂದು ಎಳೆ ಬರ್ತಾ ಇದೆ. ಈ ಥರ ಬಂದಾಗ ನೀವು ತೆಗೆದುಬಿಟ್ಟು ಸ್ವಲ್ಪ ಆರದ ಮೇಲೆ ಹಾಕಿದ್ರೆ ಉಂಡೆ ನಿಮಗೆ ಸಾಫ್ಟಾಗಿ ಬರುತ್ತೆ, ಕಲ್ಲು ಥರ ಬರಲ್ಲ, ಬಟ್ ರುಚಿ ತುಂಬ ಚೆನ್ನಾಗಿರುತ್ತೆ. ಆ ಪಾಕ ತೋರಿಸಿದ ಮೇಲೆ ಇನ್ನೊಂದು 3 ನಿಮಿಷ ಆಗಿದೆ ಇದು ಕುದೀತಾ. ಇವಾಗ ಈ ಪಾಕನೊಂಚೂರು ತೊಗೊಂಡು, ತುಂಬ ಬಿಸಿ ಇರುತ್ತೆ ಜೋಪಾನ ಇದು ಮುಟ್ಟುವಾಗ, ಸ್ವಲ್ಪ ತೊಗೊಂಬಿಟ್ಟು ನೋಡಿ, ಹಿಂಗೆ ಮಾಡ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಹದ ನೋಡಿ. ಒಂದು ಎಳೆ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಕಂಪೇರ್ ಟು ನಮ್ಮ ಮುಂಚೆ ತೋರಿಸಿದ್ನಲ್ಲ, ಅದಕ್ಕಿಂತ ನೋಡಿ ಈ ಎಳೆ ಇವಾಗ ಸ್ಟ್ರಾಂಗ್ ಆಗಿದೆ. ಇದನ್ನು ಆಫ್ ಮಾಡಿಬಿಟ್ಟು ಸ್ವಲ್ಪ ಹಾಗೆ ಆರಲಿ ಇದು, ಅಂದರೆ ತುಂಬ ಆರೋದು ಬೇಡ, ಸ್ವಲ್ಪ ಈ ಕುದಿ ಎಲ್ಲ ಕಮ್ಮಿ ಆಗಲಿ. ಈ ಹದದಲ್ಲಿ ಹಾಕಿದ್ರೆ ನಿಮಗೆ ಕಲ್ಲು ತಂಬಿಟ್ಟು ಉಂಡೆ ಆಗುತ್ತೆ, ಕಲ್ಲೇ ಆಗುತ್ತೆ. ಇನ್ನೊಂಚೂರು ಮುಂಚೆ ಹಾಕಿದ್ರೆ ರುಚಿ ಅದೇ ಇರುತ್ತೆ, ಆದರೆ ಸಾಫ್ಟಾಗಿ ಅದೊಂಥರ ರುಚಿಯಾಗಿರುತ್ತೆ. ನೀವು ಇನ್ನೂ ಗಟ್ಟಿ ಮಾಡಿಬಿಟ್ರೆ ನೀವು ಕುಟ್ಟುಬಿಟ್ಟೇ ತಿನ್ನಬೇಕಾಗತ್ತೆ. ಈಗ ಈ ಪಾಕ ಸ್ವಲ್ಪ ಆರಿದೆ, ಸ್ವಲ್ಪ ಹಾಕ್ಕೊಂಬಿಟ್ಟು ಮೊದಲು ಕಲಿಸ್ಕೊಳ್ಳಿ ಇದನ್ನು. ಅಷ್ಟು ಏನು ಹಾಕ್ಕೊಂಬಿಡ್ಬಿಡಿ ಒಟ್ಟಿಗೆನೆ, ಬೇಕಾದರೆ ನೋಡ್ಕೊಂಡು ಹಾಕ್ಕೋಬೇಕು. ಈ ಥರ ಕಲಿಸ್ಕೊಂಬಿಟ್ಟು ಉಂಡೆ ಮಾಡಬೇಕಾದ್ರೆ ಕೈಗಂಟಿದೆ ಅಂದರೆ ಹಿಟ್ಟನ್ನು ಸ್ವಲ್ಪ ಕೈಗೆ ಅದ್ಕೊಳ್ಳಿ, ಇಲ್ಲಾಂತಂದರೆ ಒಂದು ಸ್ವಲ್ಪ ನೀರು ಅದ್ಕೊಂಡ್ರೂ ಆಗುತ್ತೆ. ನೋಡಿ ಈ ಥರ ಕಟ್ಬಿಟ್ಟು ಈ ಹಿಟ್ಟು ಇಟ್ಕೊಂಡಿದ್ದೀವಲ್ಲ ಅದರಲ್ಲಿ ಒಂದ್ಸಲ ಇದನ್ನು ಈ ಥರ ರೋಲ್ ಮಾಡಿ ಎಲ್ಲ ಉಂಡೆಗಳನ್ನು ಮಾಡ್ಕೊಳ್ಳಿ. 1 ಕಪ್ಪಲ್ಲಿ ಈ ಸೈಜಿಂದು ಒಂದು 10 ಉಂಡೆ ಆಗಿದೆ. 4ನೇದು ಖರ್ಜೂರದ ಉಂಡೆ. ಬೇಕಾಗುವ ಪದಾರ್ಥಗಳು: ಉತ್ತುತ್ತೆ ಅಥವಾ ಒಣ ಖರ್ಜೂರ 15, ಖರ್ಜೂರ ನಾನಿಲ್ಲಿ ಬೀಜ ತೆಗೆದಿದ್ದು ಅಂದರೆ ಸೀಡ್ಲೆಸ್ ತೊಗೊಂಡಿದ್ದೀನಿ, ಸುಮಾರು ಉತ್ತುತ್ತೆ ಎಷ್ಟು ತೊಗೊಂಡಿರ್ತೀರೋ ಅಷ್ಟೇ ತೊಗೊಳ್ಳಿ. ಒಣ ಕೊಬ್ಬರಿ 1/2 ಕಪ್ನಷ್ಟು. ನಾನಿಲ್ಲಿ ಆ್ಯಕ್ಚುಲಿ ಒಣ ಕೊಬ್ಬರಿ ಮೇಲಿಂದು ಕಪ್ಪು ಸಿಪ್ಪೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಬರೀ ಬಿಳಿ ಕೊಬ್ಬರಿನ ತೆಗ್ದಿಟ್ಕೊಂಡಿದ್ದೀನಿ, ಇದು ಚೆನ್ನಾಗಿರುತ್ತೆ ಅಂತ ಹೇಳಿ. ಸಕ್ಕರೆ, ಸಕ್ಕರೆ ಈ ಉತ್ತುತ್ತೆ ಮತ್ತು ಖರ್ಜೂರ ಎರಡು ಸಿಹಿ ಇರೋದ್ರಿಂದ ಸಕ್ಕರೆ ನಿಮಗೆ ಒಂದು 2 ಟೇಬಲ್ ಸ್ಪೂನ್ನಷ್ಟು ಸಾಕಾಗತ್ತೆ. ಹಾಗೆ ಏಲಕ್ಕಿ ಪುಡಿ 1¼ ಟೀಸ್ಪೂನ್ನಷ್ಟು, ತುಪ್ಪ 1.5-2 ಟೇಬಲ್ ಸ್ಪೂನ್ನಷ್ಟು, ಗೋಡಂಬಿ ನಾನು ಒಂದು 8 ಗೋಡಂಬಿನ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ, ಬಾದಾಮು ಒಂದು 8 ಬಾದಾಮಿ ಸಣ್ಣದಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, 15-20 ದ್ರಾಕ್ಷಿ. ಈ ಒಣ ಖರ್ಜೂರದ್ದು ಬೀಜ ತೆಕ್ಕೊಳ್ಳಿ, ನೀವು ಒಂದ್ಸಲ ಹಿಂಗೆ ಕುಟ್ಟಿದ್ರೆ ಅದ್ರ ಬೀಜನ ಹೀಗೆ ಸುಲಭವಾಗಿ ತೆಕ್ಕೋಬೋದು. ಹೀಗೆ ಎಲ್ಲದ್ರದ್ದು ಬೀಜನ ತೆಗೆದಿಟ್ಕೊಳ್ಳಿ. ಬೀಜ ತೆಗೆದ್ಮೇಲೆ ಇದನ್ನು ಹೀಗೆ ಕೈಯಲ್ಲೇ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಟ್ಕೊಳ್ಳಿ, ಅಂದರೆ ಮಿಕ್ಸಿಗೆ ಹಾಕಲಿಕ್ಕೆ ಸುಲಭ ಆಗತ್ತೆ ಅಂತ ಹೇಳಿ. ಈ ಸಕ್ಕರೆನ ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ. ಈ ಸಕ್ಕರೆ ಪೌಡ್ರನ್ನ ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ಳಿ. ಅದೇ ಮಿಕ್ಸಿ ಜಾರ್ಗೆ ನೀವು ಉತ್ತುತ್ತೆ ಪೀಸ್ ಮಾಡಿಟ್ಕೊಂಡಿರ್ತಿಲ್ಲ ಅದನ್ನು ಹಾಕಿ ಸ್ವಲ್ಪ ಸಣ್ಣದಾಗಿ ಪುಡಿ ಮಾಡ್ಕೊಳ್ಳಿ.
ಇದು ಸ್ವಲ್ಪ ಸಣ್ಣದಾಗಿ ಪುಡಿ ಪುಡಿ ಆದರೆ ಸಾಕು, ತೀರ ಏನು ಇದನ್ನ ನುಣ್ಣಗೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಇಷ್ಟು ಪುಡಿ ಪುಡಿ ಆದರೆ ಸಾಕು. ಈ ಪುಡಿಯಾಗಿದ್ದನ್ನ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳಿ. ಹಾಗೆ ಈ ಖರ್ಜೂರನ ಕೂಡ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಇದನ್ನು ಕೂಡ ಆ ಉತ್ತುತ್ತೆ ಪುಡಿ ಮಾಡಿದಷ್ಟೇ ಪುಡಿ ಮಾಡ್ಕೊಳ್ಳಿ. ಹಾಗೆ ಈ ಖರ್ಜೂರ ನೋಡಿ ಈಗ ಪುಡಿ ಆಗಿದೆ, ಇದನ್ನ ಕೂಡ ತಟ್ಟೆಗೆ ತೆಕ್ಕೊಳ್ಳೋಣ. ಒಂದು ಬಾಣಲಿನ ಬಿಸಿಗಿಟ್ಕೊಳ್ಳಿ, ಅದಕ್ಕೆ ಈ ಕೊಬ್ಬರಿ ಹಾಕಿ, ಈ ಕೊಬ್ಬರಿ ಹಸಿ ವಾಸನೆ ಹೋಗುವಷ್ಟು ಹುರ್ಕೊಳ್ಳಿ. ಈ ಕೊಬ್ಬರಿ ನಾನು ಸಣ್ಣ ಊರಿನಲ್ಲಿ ಹಸಿ ವಾಸನೆ ಹೋಗುವಷ್ಟು, ಸ್ವಲ್ಪ ಬಣ್ಣ ಚೇಂಜ್ ಆಗುವಷ್ಟು, ಅಂದರೆ ಸ್ವಲ್ಪ ಹೊಂಬಣ್ಣ ಬಂದರೆ ಸಾಕು ಅಷ್ಟು ಹುರ್ಕೊಂಡಿದ್ದೀನಿ. ಈಗ ಇದನ್ನ ಒಂದು ತಟ್ಟೆಗೆ ತೆಕ್ಕೊಳ್ಳೋಣ. ಅದೇ ಬಾಣಲಿಗೆ ತುಪ್ಪ ಹಾಕಿ, ತುಪ್ಪ ಬಿಸಿ ಆದಮೇಲೆ ಬಾದಾಮ್ ಪೀಸಸ್ ಹಾಕಿ ಅದನ್ನ ಸ್ವಲ್ಪ ಫ್ರೈ ಮಾಡಿ, ಬಾದಾಮ್ ಹಾಕಿ ಒಂದು ಅರ್ಧ ನಿಮಿಷ ಆದ ತಕ್ಷಣ ಗೋಡಂಬಿ ಪೀಸಸ್ ಹಾಕಿ ಹಾಗೆ ಫ್ರೈ ಮಾಡಿ, ಗೋಡಂಬಿನೂ ಹಾಕಿ ಒಂದು 20 seconds ಆಗ್ಲಿಕ್ಕೂ, ದ್ರಾಕ್ಷಿ ಹಾಕಿ ದ್ರಾಕ್ಷಿ ದಪ್ಪ ಆಗೋವರೆಗೆ ಹೀಗೆ ಫ್ರೈ ಮಾಡಿ. ಈಗ ದ್ರಾಕ್ಷಿ ದಪ್ಪ ಆಗಿದೆ ನೋಡಿ, ಸ್ಟವ್ ಆಫ್ ಮಾಡೋಣ. ಈ ದ್ರಾಕ್ಷಿ ಗೋಡಂಬಿ ಹುರಿದಿದ್ದು ತಣ್ಣಗಾದ್ಮೇಲೆ ಇದಕ್ಕೆ ಅರ್ಧದಷ್ಟು ಕೊಬ್ಬರಿನ ಹಾಕಿ, ಉಳಿದಿದ್ದ ಅರ್ಧನ ಸ್ವಲ್ಪ ಹೀಗೆ ಕ್ರಶ್ ಮಾಡಿಬಿಟ್ಟು ಇಟ್ಕೊಂಡಿರಿ. ಆ ಪಾತ್ರೆಗೇನೆ ಉತ್ತುತ್ತೆ ಮತ್ತೆ ಖರ್ಜೂರನ ಪುಡಿ ಮಾಡಿ ಇಟ್ಕೊಂಡಿರ್ತಿಲ್ಲ ಅದನ್ನು ಹಾಕಿ, ಹಾಗೆ ಈ ಸಕ್ಕರೆ ಪುಡಿನೂ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಕೈನಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಏಲಕ್ಕಿ ಪುಡಿನೂ ಹಾಕಿಬಿಟ್ಟು ನೀಟಾಗಿ ಕಲಸ್ಕೊಳ್ಳಿ. ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಸ್ವಲ್ಪನೇ ತಗೊಂಡು ಉಂಡೆ ಕಟ್ಕೊಳ್ಳೋಣ. ಇದನ್ನ ಗಟ್ಟಿಯಾಗಿ ತಿಕ್ಕಿ ತಿಕ್ಕಿ ಉಂಡೆ ಕಟ್ಕೋಬೇಕು. ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆ ಕಟ್ಕೊಳ್ಳಿ. ಹೀಗೆ ಉಂಡೆ ಕಟ್ಟಿದ್ಮೇಲೆ ಅದನ್ನು ನೀವು ಈ ಕೊಬ್ಬರಿನ ಕ್ರಶ್ ಮಾಡಿ ಇಟ್ಕೊಂಡಿದ್ರಲ್ಲ ಅದರಲ್ಲಿ ಹೀಗೊಂದ್ಸಲ ಹೊರಳಿಸಿ ಎಲ್ಲ ಉಂಡೆಗಳನ್ನು ಕೂಡ ಕಟ್ಬಿಟ್ಟು ಕೊಬ್ಬರಿನಲ್ಲಿ ಹೊರಳಿಸ್ಬಿಟ್ಟು ತೆಕ್ಕೊಳ್ಳಿ. ಈಗ ಬಳಸಿರೋ ಉತ್ತುತ್ತೆ ಮತ್ತೆ ಖರ್ಜೂರಕ್ಕೆ ಸುಮಾರು 12 ಉಂಡೆಗಳಷ್ಟಾಗಿದೆ. ಈಗ 4 ಬಗೆ ಉಂಡೆಗಳನ್ನ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ, ನೀವು ಕೂಡ ಇದನ್ನ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನಮಸ್ಕಾರ.